पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ 575 8ನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ 9844164416 ನಮಸ್ಕಾರ ಎಲ್ರಿಗೂ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡುವಂಥ ಒಂದು ರಂಗೋಲಿ ಮತ್ತು ಒಂದು ಶ್ಲೋಕವನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇದು ನನಗಂತೂ ತುಂಬಾ ಎಫೆಕ್ಟ್ ಆಗಿದೆ ಈ ಒಂದು ರಂಗೋಲಿ ಹಾಕ್ತಾ ಈ ಶ್ಲೋಕ ಪಾರಾಯಣವನ್ನು ಮಾಡ್ತಾ ಶ್ಲೋಕ ಅಂದರೆ ತುಂಬ ದೊಡ್ಡ ಶ್ಲೋಕ ಏನಲ್ಲ ಒಂದೇ ಒಂದು ಸಾಲಿನ ಒಂದೇ ಒಂದು ಅಕ್ಷರದ ಶ್ಲೋಕ ತುಂಬ ಸರಳವಾದಂಥದ್ದು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಹಾಕೋದು ಅಂತ ಹೇಳಿ ಮನೆಯಲ್ಲಿ ಹಾಕಿ ಪ್ರತಿದಿನವೂ ಹಾಕಿ ಈ ಒಂದು ಶ್ಲೋಕವನ್ನು 9 ಸಾತಿ ನೀವು ಹೇಳ್ಕೊಳ್ಳಿ ಎಷ್ಟು ಬದಲಾವಣೆ ನಿಮಗಾಗತ್ತೆ ಅಂತ ಹೇಳಿದ್ರೆ ನಿಮಗೆ ಅದು ಅನುಭವಕ್ಕೆ ಖಂಡಿತ ಬರುತ್ತೆ ನನಗಂತೂ ತುಂಬ ಒಳ್ಳೆಯದಾಗಿದೆ ಇದು ಹಾಕಿ ಹಾಗಾಗಿ ನಾನು ನಿಮಗೂ ಕೂಡ ಇದನ್ನು ಹೇಳ್ಕೊಡ್ತೀನಿ ತುಂಬ ಸರಳವಾಗಿ ಮನೇಲಿ ಹಾಕ್ಕೊಬೋದಾದಂಥ ಒಂದು ರಂಗೋಲಿ ಸ್ನೇಹಿತರೆ ಇದು ಒಂದು ಮಂಡಲ ಸೊ ಬನ್ನಿ ನಾನು ನಿಮ್ಗೆ ಹೇಳ್ತೀನಿ ಹೇಗೆ ಹಾಕ್ಕೊಳ್ಳೋದು ಅಂಥೇಳಿ ನೀವು ಕೂಡ ಪ್ರತಿದಿನ ಮನೇಲಿ ಹಾಕ್ಕೊಂಡು ಇದರ ಉಪಯೋಗನ ಪಡ್ಕೊಳ್ಳಿ ಅಂತನ್ನುವಂಥದ್ದು ಬನ್ನಿ ಈಗ ನಾನು ಹೇಗೆ ಹಾಕೋದಂತ ಹೇಳ್ಕೊಡ್ತೀನಿ ಈ ರೀತಿ ಸಮವಾಗಿ ಗೆರೆ ಹಾಕ್ಕೊಳ್ಳೋದು ನಾನು ತೋರಿಸ್ತೀನಿ ಕಾಣಿಸ್ತಾ ಇದೆಯಾ ಇದರಲ್ಲಿ 9 ಮನೆಗಳನ್ನ ಮಾಡ್ಕೋಬೇಕು 9 ಕುಬೇರನ ಸಂಖ್ಯೆ ಅಂತ ಹೇಳ್ತೀವಿ 9 ಮನೆಗಳನ್ನು ನಾವು ಮಾಡ್ಕೋಬೇಕು ಎಕ್ಸಸ್ ಏನು ಬಂದಿರುತ್ತಲ್ಲ ರಂಗೋಲಿ ಅದನ್ನು ಈ ರೀತಿ ತೆಕ್ಕೊಂಡ್ಬಿಡೋಣ ನೋಡ್ರಿ ಎಲ್ಲ ಲೈನು ಕರೆಕ್ಟಾಗಿ ಕೂಡಿರಬೇಕು ರಂಗೋಲಿ ಕ್ಲೀನಾಗಿ ಕೂಡಿರಬೇಕು ಎಲ್ಲೂ ಕೂಡ ನಿಮಗೆ ಅದು ಬಿಟ್ಕೊಂಡಿರಬಾರ್ದು ಆ ರೀತಿ ಕೂಡಿರಬೇಕು ಮೊದಲು ಇಲ್ಲಿಂದ ಪ್ರಾರಂಭ ಮಾಡೋಣ 21 ನೆಕ್ಸ್ಟು 22 ನೆಕ್ಸ್ಟು 23 24 25 26 27
28 ಇಲ್ಲಿ 20 ಇದು ಕುಬೇರನ ಮಂಡಲದ ಒಂದು ರಂಗೋಲಿಯಲ್ಲಿ ಬರುವಂತ ಸಂಖ್ಯೆಗಳು ಈ ಸಂಖ್ಯೆಗಳನ್ನು ಈ ರೀತಿ ಹಾಕೊಳ್ಳಬೇಕು ಈ ರೀತಿ ಸಂಖ್ಯೆಗಳನ್ನು ಹಾಕೊಂಡ ಮೇಲೆ ಈ ಒಂದು ರಂಗೋಲಿಗೆ ಒಂದು ಯಂತ್ರವನ್ನು ಬರ್ಕೊಳ್ಳಬೇಕು ಈ ತರ ನೋಡಿ ರೀತಿ ಇದನ್ನ ನಾನು ನಿಮಗಾಗ್ಲೇ ಹೇಳಿದ್ನಲ್ಲ ಗೆರೆಗಳು ಸರಿಯಾಗಿ ಎಲ್ಲ ಕಾರ್ನರ್ ಅಲ್ಲೂ ಕೂಡ ನೀಟಾಗಿ ಅದು ಜಾಯಿಂಟ್ ಆಗಿರಬೇಕು ಎಲ್ಲೂ ಕೂಡ ಬಿಟ್ಕೋಬಾರದು ರಂಗೋಲಿ ಹಾಕುವಾಗ ಆ ರೀತಿ ಜಾಯಿಂಟ್ ಆಗಿರಬೇಕು ನೋಡಿ ಮೂಲೆಗಳಲ್ಲಿ ನೀಟಾಗಿ ಜಾಯಿಂಟ್ ಆಗಿರಬೇಕು ಈ ರೀತಿ ಒಂದು ಹಾಕಿದ ಮೇಲೆ ಗೆರೆ ಇಲ್ಲಿ ಇದನ್ನ ಒಂದು ಬಂಧನ ಮಾಡಿಬಿಡೋಣ ನೋಡಿ ಈ ರೀತಿ ಬರ್ಕೋಬೇಕು ಈ ರೀತಿ ಬರ್ಕೊಂಡು ನಾಲ್ಕು ಭಾಗದಲ್ಲೂ ಕೂಡ ಒಂದು ಶ್ರೀಕಾರವನ್ನು ಹಾಕೊಳ್ಳಿ ಈ ರೀತಿ ಶ್ರೀಕಾರ ಹಾಕೊಂಡ ಮೇಲೆ ಇದಕ್ಕೆ 1 ರೂಪಾಯಿದು ನಾಣ್ಯ 9 ನಾಣ್ಯ ತಗೊಂಡಿದ್ದೀನಿ ನಾನು ಇಲ್ಲಿ ಈ 9 ನಾಣ್ಯನ ಇಲ್ಲಿ ಇಟ್ಕೋಬೇಕು ರಂಗೋಲಿನ ಹಳಸಬಾರದು ಜೋಪಾನವಾಗಿ ಇಟ್ಕೋಬೇಕು 1 ರೂಪಾಯಿ ನಾಣ್ಯನೇ ತಗೋಬೇಕು ಬೇರೆ ನಾಣ್ಯಗಳನ್ನು ಉಪಯೋಗಿಸ್ಕೋಬೇಡಿ ನಿಮ್ಮ ಹತ್ರ ಕುಬೇರ ದೇವರ ವಿಗ್ರಹ ಇತ್ತು ಅಂದ್ರೆ ಇಟ್ಕೊಳ್ಳಿ ನನ್ನ ಹತ್ರ ಇದೆ ಹಾಗಾಗಿ ನಾನು ಇಟ್ಕೊಂತಾ ಇದೀನಿ ನಿಮ್ಮ ಹತ್ರ ಇದ್ರೆ ಇಟ್ಕೊಳ್ಳಿ ಇಲ್ಲದೇ ಇದ್ರೆ ಪರವಾಗಿಲ್ಲ ಇವಾಗ ಇದಕ್ಕೆ ಏನು ಮಾಡಬೇಕು ಅಂತಂದ್ರೆ ಅರಶಿನ ಕುಂಕುಮ ಏರಿಸ್ಕೋಬೇಕು ಫಸ್ಟ್ ಶಂಕು ಚಕ್ರಕ್ಕೆ ಶ್ರೀಕಾರಕ್ಕೆ ಅರಶಿನ ಕುಂಕುಮ ಏರಿಸ್ಕೋಬೇಕು ಜೊತೆಗೆ ಇಲ್ಲಿ ಕುಬೇರನಿಗೂ ಕೂಡ ಅರಶಿನ ಕುಂಕುಮ ಮತ್ತೆ 9 ಬಾಕ್ಸ್ ಗಳೇನಿದಾವೆ ಇದಕ್ಕೂ ಕೂಡ ನಾವು ಅರಶಿನ ಕುಂಕುಮ ಇರಿಸ್ಕೋಬೇಕು ಮತ್ತೆ ಈ ಕೊನೆಗೆ ಮಂಡಲನ ಕೊನೆ ಮಾಡಿದೀವಲ್ಲ ಇಲ್ಲಿಗೂ ಕೂಡ ಅರಶಿನ ಕುಂಕುಮನ ಇರಿಸ್ಕೋಬೇಕು ಈ ರೀತಿ ಅರಶಿನ ಕುಂಕುಮ ಇರಿಸ್ಕೊಂಡ ಮೇಲೆ ಶಂಕು ಚಕ್ರಕ್ಕೆ ಒಂದು ಹೂವು ಕುಬೇರನಿಗೂ ಕೂಡ ಒಂದು ಹೂವನ್ನು ಇಟ್ಕೋಬೇಕು ಇಟ್ಕೊಂಡು ಇದಕ್ಕೆ ಒಂದು ದೀಪವನ್ನು ಬೆಳಗಿಸಬೇಕು ನೋಡ್ರಿ ಈ ರೀತಿ ಹಾಕೋಬೇಕು ಅಲ್ಲಿ ಒಂದು ದೀಪ ಹಚ್ಚಿಟ್ಟಿದ್ದೀನಲ್ಲ ಸ್ನೇಹಿತರೆ ಈ ರೀತಿ ಒಂದು ದೀಪ ಹಚ್ಚಿಟ್ರೂ ಸಾಕು ಇಲ್ಲಾಂದ್ರೆ ನೀವು ಆ ಕಡೆ ಈ ಕಡೆ ಎರಡು ದೀಪವನ್ನು ಕೂಡ ಹಚ್ಚಿಡಬಹುದು ಪ್ರತಿದಿನ ಈ ರೀತಿ ಒಂದು ಕುಬೇರನ ಮಂಡಲವನ್ನು ಹಾಕ್ಕೊಳ್ಳಿ ಇವತ್ತು ಹಾಕಿರೋದನ್ನು ಮತ್ತೆ ನಾಳೆ ತೆಗಿಬೇಕು ಮತ್ತೆ ನಾಳೆ ಹೊಸದಾಗಿ ರಂಗೋಲೆ ಹಾಕ್ಕೊಳ್ಳಿ ಈ ರೀತಿ ಪ್ರತಿದಿನವೂ ಕೂಡ ನೀವು ರಂಗೋಲಿನ ಹಾಕ್ಕೊಂಡು ಈಗ ನಾನು ಹೇಳ್ಕೊಡುವಂಥ ಒಂದೇ ಒಂದು ಸಾಲಿನ ಶ್ಲೋಕವನ್ನು 9 ಸತಿ ಪ್ರತಿದಿನವೂ ಕೂಡ 9 ಸರಿ ಪಾರಾಯಣವನ್ನು ಮಾಡಬೇಕು ಕುಂ ಕುಬೇರಾಯ ನಮಃ ಇಷ್ಟೇ ತುಂಬ ದೊಡ್ಡ ಶ್ಲೋಕ ಏನಿಲ್ಲ ಕುಂ ಕುಬೇರಾಯ ನಮಃ ಕುಂ ಕುಬೇರಾಯ ನಮಃ ಕುಂ ಕುಬೇರಾಯ ನಮಃ ಅಂತ ಹೇಳಿ 9 ಸತಿ ಇದನ್ನ ಪಾರಾಯಣ ಮಾಡ್ಕೋಬೇಕು ಧೂಪ ದೀಪ ಎಲ್ಲವನ್ನ ಬೆಳಗಿಸ್ಕೋಬೇಕು ಪ್ರತಿನಿತ್ಯವೂ ಕೂಡ ಇದನ್ನ ಒಂದು ಕಟ್ಟೆ ಮೇಲೆ ಈ ನೀವು ಅಡುಗೆ ಮಾಡೋ ಕಟ್ಟೆ ಮೇಲೆ ಹಾಕೊಂಡ್ರೆ ಹಾಕೋಬಹುದು ದೇವ್ರ ಮನೆಯಲ್ಲಿ ಹಾಕೊಂಡ್ರೆ ಹಾಕೊಳ್ಳಿ ದೇವ್ರ ಮನೆಯಲ್ಲಿ ಹಾಕೊಂಡ್ರೆ ಏನಂದ್ರೆ ಯಾರು ಕೂಡ ತುಳಿಯೋದಿಲ್ಲ ಆ ಜಾಗದಲ್ಲಿ ಹಾಕೊಂಡಾಗ ಮಕ್ಕಳು ಕೂಡ ಓಡಾಡಲ್ವಲ್ಲ ಸೇಫ್ಟಿ ಇರುತ್ತೆ ಯಾಕಂದ್ರೆ ಒಮ್ಮೆ ನೀವು ಪೂಜೆ ಮಾಡಿ ರಂಗೋಲಿ ಹಾಕ್ತೀರಾ ಅಂದ್ರೆ ಮತ್ತೆ ಮರುದಿನ ನೀವು ತೆಗೆಯೋವರೆಗೂ ಕೂಡ ಆ ರಂಗೋಲಿ ಯಾವುದು ನಿಮ್ಗೆ ಅಳಿಸಬಾರದು ಭಿನ್ನ ಮಾಡಬಾರದು ಈ ರೀತಿ ಅಲ್ಲಿ
ಸಾಕ್ಷಾತ್ ಕುಬೇರದೇವರು ಬಂದು ಕೂತ್ಕೊಳ್ತಾರೆ ಅಂತ ಹೇಳಿ ಆ ಮಂಡಲದಲ್ಲಿ. ಸೊ ಹಾಗಾಗಿ ಯಾವುದೂ ಕೂಡ ಭಿನ್ನ ಆಗದೆ ಇರೋ ರೀತಿ ನೀವು ರಂಗೋಲಿನ ಯಾರು ತುಳಿದೇ ಇರುವಂತಹ ಜಾಗಕ್ಕೆ ಹಾಕೋಬೇಕು ಸ್ನೇಹಿತರೆ. ಈ ರೀತಿ ಹಾಕೊಂಡು ನೀವು ಕುಂ ಕುಬೇರಾಯ ನಮಃ ಅಂತ ಪ್ರತಿದಿನವೂ ಕೂಡ ಹಾಕೊಳ್ಳಿ. ಎಲ್ಲಿವರೆಗೂ ನಿಮಗೆ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಲ್ಲಿವರೆಗೂ ಹಾಕೊಳ್ಳಿ. ಇದನ್ನು ಹಾಕೊಳ್ತಾ ಬಂತು ಅಂದ್ರೆ ನಿಮಗೆ ಗೊತ್ತಾಗುತ್ತೆ, ನಿಮಗೆ ಪ್ರತಿದಿನವೂ ನಿಮಗೆ ಒಂದೊಂದು ಅನುಭವ ಬರುತ್ತೆ, ನಿಮಗೆ ಹೇಗೆ ಚೇಂಜಸ್ ಗೊತ್ತಾಗ್ತಾ ಇರುತ್ತೆ ಅಂತ ಹೇಳಿ. ಸೊ ಈ ರೀತಿ ನೀವು ಪ್ರತಿದಿನವೂ ಮನೆಯಲ್ಲಿ ಹಾಕೊಳ್ಳಿ. ಹಾಕೊಂಡು 9 ಬಾರಿ ಈ ಶ್ಲೋಕವನ್ನ ಹೇಳ್ಕೊಳ್ಳಿ, ಕುಂ ಕುಬೇರಾಯ ನಮಃ ಅನ್ನುವಂತ ಒಂದು ಮಂತ್ರವನ್ನ ಹೇಳ್ಕೊಳ್ಳಿ. ತುಂಬಾನೇ ಬದಲಾವಣೆಯನ್ನ ನೀವು ನಿಮ್ಮ ಮನೆಯಲ್ಲಿ ನೋಡ್ತೀರಾ ಸ್ನೇಹಿತರೆ. ಇದು ನನಗೆ ಸ್ವತಃ ಆಗಿರುವಂತ ಒಂದು ಅನುಭವ. ಇದನ್ನ ಹಾಕೊಂಡ್ಮೇಲೆ ನನಗೆ ತುಂಬಾನೇ ಬದಲಾವಣೆಗಳಾಗಿದೆ ನನಗೆ ಅಂತ ಹೇಳಬಹುದು. ಸೊ ಪ್ರತಿದಿನ ನೀವು ಕೂಡ ಹಾಕೊಳ್ಳಿ. ನಾನು ಪ್ರತಿದಿನವೂ ಕೂಡ ತಪ್ಪದೆ ಯಾವುದೇ ರಂಗೋಲಿ ಹಾಕಿದ್ರು ಕೂಡ ನಾನು ಅದ್ರ ಜೊತೆ ಕುಬೇರ ರಂಗೋಲಿನ ಹಾಕೇ ಹಾಕ್ತೀನಿ. ಈ ಕುಬೇರ ಮಂಡಲನ ಹಾಕೊಂಡೇ ಹಾಕೊಂತೀನಿ. ಇದ್ರ ಜೊತೆಗೆ ನಾನು ಬೇರೆ ಬೇರೆ ರಂಗೋಲಿಗಳನ್ನ ಹಾಕೋತೀನಿ. ಇದಕ್ಕೆ ಅಂತ ನಂದು ಸಪರೇಟ್ ಆಗಿ ಜಾಗ ಎಲ್ಲ ಮಾಡಿಕೊಂಡು ಹಾಕೊಳ್ತೀನಿ. ನನಗಂತೂ ತುಂಬಾನೇ ಇದು ಏನ್ ಹೇಳ್ತಾರೆ ಅನುಗ್ರಹವನ್ನು ಮಾಡಿದೆ ಅಂತ ಹೇಳಬಹುದು ಈ ರಂಗೋಲಿ. ನೀವು ಕೂಡ ಪ್ರತಿದಿನ ಹಾಕೊಳ್ಳಿ. ತುಂಬಾ ಹಣಕಾಸಿನ ಸಮಸ್ಯೆಗಳಿದೆ ಮನೆಯಲ್ಲಿ ಅಂತ ಅನ್ನುವಂಥವ್ರು ಪ್ರತಿದಿನ ತಪ್ಪದೇ ಈ ಒಂದು ರಂಗೋಲಿಯನ್ನ ಹಾಕೊಂಡು ಶ್ಲೋಕವನ್ನ ಪಾರಾಯಣ ಮಾಡಿ ಸ್ನೇಹಿತರೆ. ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ ಕೂಡ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಹೇಗನ್ಸ್ತು ವಿಡಿಯೋ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ನಮಸ್ಕಾರ.